ಜೆಡಿಎಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಎಚ್ಡಿ ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡಿ ರೈತ ಮತ್ತು ಜನಪರವಾದ ಸರ್ಕಾರವನ್ನು ರಚಿಸಲು ಯುವಕರ ನಡಿಗೆ ಕುಮಾರಣ್ಣನ ಕಡೆಗೆ ಎಂದು ಪ್ರಚಾರ ಮಾಡುತ್ತಿದ್ದೇವೆ ಎಂದು ಜೆಡಿಎಸ್ ಮುಖಂಡರು ತಿಳಿಸಿದರು. ಜೆಡಿಎಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಕುಮಾರಣ್ಣನವರನ್ನು ಮುಖ್ಯಮಂತ್ರಿ ಮಾಡಲು ರೈತ ಪರ ಹಾಗೂ ಯುವಕ ಪರ ಎಲ್ಲ ವರ್ಗಗಳ ಜನಪರವಾದ ಸರ್ಕಾರವನ್ನು ತರುವ ಉದ್ದೇಶದಿಂದ ಯುವಕರ ನಡಿಗೆ ಕುಮಾರಣ್ಣನ ಕಡೆಗೆ ಎಂಬ ವಿಶೇಷ ಬಿರುಸಿನ ಪ್ರಚಾರ ಅಭಿಯಾನವನ್ನು ಕಾರ್ಯಕ್ರಮವನ್ನು ನಡೆಸುವ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಹಲಿಂಗೇಗೌಡ, ಜಿಲ್ಲೆಯ 7 ತಾಲೂಕಿನಲ್ಲೂ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಇಂದಿನಿಂದ 4 ತಂಡಗಳ ಮೂಲಕ ಬಿರುಸಿನ ಪ್ರಚಾರ ಕೈಗೊಳ್ಳಲಿದ್ದು, ಮಂಡ್ಯ ಜಿಲ್ಲೆಯ ಪ್ರತಿ ಕ್ಷೇತ್ರದಲ್ಲೂ 50-100 ಜನ ಯುವ ಕಾರ್ಯಕರ್ತರ ತಂಡವನ್ನು ರಚಿಸಿ ತಾಲೂಕು ಹೋಬಳಿ ಕೇಂದ್ರಗಳಲ್ಲಿ ಪ್ರಮುಖ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಚಾರ ಮಾಡುತ್ತೇವೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಹೇಶ್ ಎಚ್ಡಿ ಕೋಟೆ, ಅನಿಲ್ ಕುಮಾರ್ ಮಂಡ್ಯ, ಪ್ರೀತಂ ಇತರರು ಇದ್ದರು. ನಾಡೋಜ ಸಾಹಿತಿದ್ದೇ ಜವರೇಗೌಡರವರ ಅಕ್ಷಯ ಸೂರ್ಯ ಜನ್ಮ ಶತಮಾನೋತ್ಸವವನ್ನು ಇಂದು ಶಂಕರೇಗೌಡ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಆಚರಿಸಲಾಯಿತು. ನನ್ನಾಗೆ ನೀವು ಮನುಷ್ಯರು, ನಿನ್ನಾಗೆ ನಾನು ಮನುಷ್ಯ, ನೀವು ಮನಸ್ಸು ಮಾಡಿದ್ರೆ ನೀವು ಬುದ್ಧಿ ಆಗ್ಬೇಕು ಅಂತೀರಿ. ಎಂಥ ಮಹಾನುಭಾವರ ಮಾತು ಇವರೆಲ್ಲ ನೋಡಿದಾಗ, ಬುದ್ಧ, ಅಂಬೇಡ್ಕರ್ ಅಂತ ಒಬ್ಬ, ಮತ್ತೆ ಸಾಹಿತ್ಯಕ್ಕೆ ಬಂದರೆ ಒಂದು ದಿವಸದಲ್ಲಿ ಅವರ ಸಾಹಿತ್ಯದ ವಿಚಾರನ ಹೇಳೋಕ್ಕಾಗಲ್ಲ. ಪುಸ್ತಕವನ್ನು ಬರೆದ 4-5 ಪುಸ್ತಕ ಬಂದ ಕುವೆಂಪುರಲ್ಲಿ, ಅದರ ರಾಷ್ಟ್ರಕವಿ ಕುವೆಂಪು ಅನ್ನೋದು. ಆ ಪುಸ್ತಕವನ್ನು ಓದ್ಬಿಟ್ರೆ, ಆ ಗದ್ಯವನ್ನು ಓದಿದ್ರೆ ಕುವೆಂಪುಗಿಂತ ಮೀರಿದ ಭಾಷಾ ಸಂಪತ್ತನ್ನು, ಪದಪ್ರಯೋಗವನ್ನು ಶೈಲಿ. ಅದಕ್ಕೋಸ್ಕರ ಈ ವಿಮರ್ಶಕರೇ ಒಂದು ಮಾತು ಹೇಳ್ತಾರೆ ಸಾಹಿತ್ಯದಲ್ಲಿ, ದೇಜಗೌ ಅನ್ನೋದೇ ದೇಜಗೌ ಗದ್ಯ ಶೈಲಿಯಂತಲೇ ಇದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿಚಾರವಾದಿ ಕೆ ಮಾಯಿಗೌಡರು, ದೇ ಜವರೇಗೌಡರು 50 ವರ್ಷದ ಹಿಂದೆಯೇ ಪುಸ್ತಕ ಬರೆದವರು. ಕುವೆಂಪುರವರ ವಿಜ್ಞಾನ ವಿಚಾರಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದವರು ದೇ ಜವರೇಗೌಡರು ಮಾತ್ರ ಎಂದರು. ಕುವೆಂಪು ಅವರ ಸಾಹಿತ್ಯದ ಬಗ್ಗೆ ತಿಳಿಯಬೇಕಾದರೆ ರಾಷ್ಟ್ರಕವಿ ಕುವೆಂಪು ಪುಸ್ತಕವನ್ನು ಓದಿದರೆ ಪದಪ್ರಯೋಗ ಇರುವುದನ್ನು ಉಲ್ಲೇಖಿಸಿದರು. ದೇ ಜವರೇಗೌಡರ ಗದ್ಯದ ಶೈಲಿಯನ್ನು ಸ್ಮರಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಡಾ ಕೆ ಚನ್ನಕೃಷ್ಣಯ್ಯ, ವಕೀಲರಾದ ಸಿ ಪುಟ್ಟಸ್ವಾಮಿ ಇದ್ದರು.